ತಮ್ಮೆಲ್ಲರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇನೆ. ವಿಘ್ನ ನಿವಾರಕ ಗಣಪತಿ ನಮ್ಮೆಲ್ಲ ಸಂಕಷ್ಟವನ್ನು ದೂರ ಮಾಡಿ ನಮ್ಮೆಲ್ಲರಿಗೆ ಒಳ್ಳೆಯದಾಗೋದಕ್ಕೆ ಒಳ್ಳೇದು ಮಾಡೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ನಿಮಗೆ ನಮಗೆ ಎಲ್ಲ ಗೊತ್ತಿದ್ದಂತೆ 15ನೇ ವಿಧಾನಸಭೆಯ 10ನೇ ಅಧಿವೇಶನ ಸೆಪ್ಟೆಂಬರ್ 13ನೇ ತಾರೀಕಿನಿಂದ ಬೆಂಗಳೂರಿನ ವಿಧಾನಸೌಧದ ನಮ್ಮ ಸಭಾಂಗಣದಲ್ಲಿ ಪ್ರಾರಂಭ ಆಗುತ್ತೆ. 24 ಸೆಪ್ಟೆಂಬರ್ ತನಕ 10 ದಿನಗಳ ಕಾಲ ಈ ಅಧಿವೇಶನ ನಡೆಯೋದಿದೆ. ಈ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲರ ಸಹಕಾರವನ್ನು ನಾನು ಪ್ರಾರಂಭದಲ್ಲೇ ಬಯಸ್ತಾ ಈ ಅಧಿವೇಶನದ ಕುರಿತಂತೆ ವಿವರಗಳನ್ನು ನಿಮ್ಮ ಎದುರುಗಡೆಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಇದುವರೆಗೆ ಸರ್ಕಾರದಿಂದ 18 ಬಿಲ್ಲುಗಳು ಬಂದಿದೆ. ಅಂದರೆ 10 ಬಿಲ್ಲು ಈಗಿದೆ, 4 ಆದ್ಯಾದೇಶವನ್ನು ಮಾಡಿರುವಂಥದ್ದಿದೆ, ಇನ್ನು 4 ಹಳೆ ಪೆಂಡಿಂಗ್ ಇರುವಂಥದ್ದಿದೆ. ಒಟ್ಟು 18 ಬಿಲ್ಲನ್ನು ನಾವು ಈ ಅಧಿವೇಶನದಲ್ಲಿ ಚರ್ಚೆ ಮಾಡೋದಿದೆ. ಈವರೆಗೆ ನನಗೆ ಬಂದಿರುವಂಥದ್ದು, ನಾನು ಎಲ್ಲ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನನಗೆ 6ನೇ ತಾರೀಕಿನೊಳಗೆ ಬಿಲ್ ಕಾಪಿಗಳನ್ನು ಕೊಡಬೇಕು ಅಂತ ನಾನು ಹೇಳಿದ್ದೆ. ಅಷ್ಟರೊಳಗೆ ಬಂದಿರೋದು ಇದಿದೆ. ಇನ್ಮೇಲೆ ಬಂದಿರೋದನ್ನು ನಾನು ಏನು ಮಾಡಬೇಕು, ಏನು ಮಾಡ್ತೀರಿ ಅಂತ ಸಹಜವಾಗಿ ನೀವು ಪ್ರಶ್ನೆ ಕೇಳ್ತೀರಿ. ಇದೊಂದು ವಿಷಯ ಬಿಸ್ನೆಸ್ ಅಡ್ವೈಸರ್ಗಳಿಗೂ ಮತ್ತು ನಾನು ಹೇಳ್ತೇನೆ, ನನ್ನ ಅಪೇಕ್ಷೆಗಳನ್ನು ಸಾರ್ವಜನಿಕರ ಎದುರುಗಡೆಗೆ ಸಚಿವರುಗಳಿಗೆ ವೈಯಕ್ತಿಕವಾಗಿ ತಿಳಿಸಿದ್ದೇನೆ. ಆದಾಗ್ಯೂ ವಿಳಂಬ ಆಗಿ ಬಂದಂಥ ಬಿಲ್ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಆಯಾ ಕಾಲದಲ್ಲಿ ಸಂಬಂಧಪಟ್ಟವರು ಎಲ್ಲರ ಜೊತೆಗೆ ಚರ್ಚಿಸ್ತೇನೆ. ಆದರೆ ವಿಳಂಬವಾಗಿ ಬಿಲ್ ಬರೋದು ಅದು ಉಚಿತ ಅಲ್ಲ ಅನ್ನುವಂಥದ್ದು ಮಾತ್ರ ನಾನು ಈಗಲೂ ಮತ್ತೊಮ್ಮೆನೂ ಸ್ಪಷ್ಟಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ನೀವು ನೆಕ್ಸ್ಟ್ ಇಮಿಡಿಯೇಟ್ ಕ್ವಶನ್ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ, ತಡವಾಗಿ ಬರುತ್ತೆ, ನಾಳೆ ಬರುತ್ತೆ, 13ಕ್ಕೂ ಬರುತ್ತೆ, 15ಕ್ಕೆ ಬರುತ್ತೆ, ಏನ್ ಮಾಡ್ತೀರಿ ಅಂತ ಬರುತ್ತೆ. ಇದೆಲ್ಲವೂ ಈಗ ಬರುತ್ತೆ ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂತದ್ದು. ಆದ್ರೆ ನಾನು ಸಭಾಧ್ಯಕ್ಷನಾಗಿ ಮೊದಲೇ ಬಿಲ್ ಬರಬೇಕು ಮತ್ತು ಆ ಬಿಲ್ಲನ್ನ ನಾನು ಇನ್ ಟೈಮ್ನಲ್ಲಿ ನಾನು ಸದಸ್ಯರಿಗೆ ಕೊಡಬೇಕು, ಸಾರ್ವಜನಿಕರಿಗೆ ಅದು ಅದರದ್ದು ಮಹತ್ವ ತಿಳಿಯುವ ಹಾಗೆ ಅದು ಸದನದಲ್ಲಿ ಮಂಡನೆ ಆಗೋದಂತೆ ಮಾಡಬೇಕು. ಇದೆಲ್ಲ ನನ್ನ ಜವಾಬ್ದಾರಿ ಭಾಗವಾಗಿ ನನ್ನ ಜವಾಬ್ದಾರಿಯನ್ನ ನಾನು ಸಮರ್ಥವಾಗಿ ನಡೆಸೋದಕ್ಕೆ ಎಲ್ಲರ ಸಹಕಾರವನ್ನು ನಾನು ಬಯಸೋದು ಇದು ಅತ್ಯಂತ ಸಹಜವಾದಂಥದ್ದು. ಇದಕ್ಕೆ ಸರ್ಕಾರವೂ ಸಹ ಅಷ್ಟೇ ಕಾಳಜಿಯಿಂದ ಕಳಕಳಿಯಿಂದ ಉತ್ಸುಕವಾಗಿ ಸ್ಪಂದಿಸಬೇಕಾದಂಥದ್ದು ಸರ್ಕಾರದ ಒಂದು ಭಾಗ. ಹಾಗಾಗಿ ಇಷ್ಟು ಬಿಲ್ ಕಳಿಸ್ತಿದ್ದಾರೆ. ಇನ್ನು ಯಾವುದಾದ್ರು ಬಿಲ್ ಬಂದರೆ ಆಯಾ ಸಂದರ್ಭದಲ್ಲಿ ಹೇಳಿ ಮಾತನಾಡಿ ನಿಮಗೂ ಎಲ್ಲ ತಿಳಿಸಿ ಮುಂದೇನು ಮಾಡಬೇಕು ಅಂತ ಚರ್ಚೆ ಮಾಡ್ತೇನೆ. ವ್ಯವಸ್ಥೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ ಮಾದಕ ವಸ್ತು ಅಪರಾಧಿಗಳ ಜೂಜುಕೋರರ ಗುಂಡಾಗಳ ಅನೈತಿಕ ವ್ಯವಹಾರಗಳ ಅಪರಾಧಿಗಳ ಕೊಳಚೆ ಪ್ರದೇಶಗಳ ಕಬಳಿಸುವವರ ಮತ್ತು ದೃಶ್ಯ ಹಾಗೂ ಧ್ವನಿ ವಿಡಿಯೋ ಅಥವಾ ಆಡಿಯೋ ಕಳ್ಳಮುದ್ರಕರ ಅಪಾಯಕಾರಿ ಚಟುವಟಿಕೆಗಳ ಪ್ರತಿಬಂಧಕ ತಿದ್ದುಪಡಿ ವಿಧೇಯಕ 2021. ಅಯ್ಯಪ್ಪ ಇಷ್ಟು ಉದ್ದ ಇದೆ ಇದರ ಟೈಟಲ್ಲೇ. ಬಂದಿಗಳ ಗುರುತಿಸುವಿಕೆ ಕರ್ನಾಟಕ ತಿದ್ದುಪಡಿ ವಿಧೇಯಕ 2021. ದಂಡ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕ 2021. ಕರ್ನಾಟಕ ಬಂದಿಖಾನೆ ಅಭಿವೃದ್ಧಿ ಮಂಡಳಿ ವಿಧೇಯಕ 2021. ಕರ್ನಾಟಕ ಕೃಷಿ ಸಂಬಂಧಿ ಕೀಟಗಳು ಮತ್ತು ರೋಗಗಳ ತಿದ್ದುಪಡಿ ವಿಧೇಯಕ 2021. ಕರ್ನಾಟಕ ಸ್ಟ್ಯಾಂಪು ತಿದ್ದುಪಡಿ ವಿಧೇಯಕ 2021. ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗಗಳ ತಿದ್ದುಪಡಿ ವಿಧೇಯಕ 2021.
ಕರ್ನಾಟಕ ಪೌರಸಭೆಗಳು ಮತ್ತು ಕೆಲವು ಇತರ ಕಾನೂನು ಎರಡನೇ ತಿದ್ದುಪಡಿ ವಿಧೇಯಕ 2021 ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕ 2021 ಈ 10 ಬಿಲ್ಲು ಬಂದಿರುವಂತದ್ದು ಇದೆ ಇನ್ನು ಅಧ್ಯಾದೇಶ ಆಗಿರುವಂತದ್ದು ಆರ್ಡಿನೆನ್ಸ್ ಹಾರ್ಟ್ಸ್ ಇರುವಂತದ್ದು 4 ಬಿಲ್ಲು 4 ಇದೆ ಅದು ನಮಗೆ ಇನ್ನು ಬರಬೇಕು ಬಂದೇ ಬರುತ್ತೆ ಸದನದಲ್ಲಿ ಅದು ಯಾಕೆಂದ್ರೆ ಅದು ಸದನದಲ್ಲಿ ಅದು ಅಂಗೀಕಾರ ಆಗಲೇಬೇಕಾಗಿದೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಧ್ಯಾದೇಶ 2021 ಕರ್ನಾಟಕ ಸದಿಲ್ವಾರು ನಿಧಿ ತಿದ್ದುಪಡಿ ಅಧ್ಯಾದೇಶ 2021 ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ಅಧ್ಯಾದೇಶ 2021 ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧ್ಯಾದೇಶ ಎರಡನೇ ತಿದ್ದುಪಡಿ 2021 ಇದು ಆರ್ಡಿನೆನ್ಸ್ ಆಗಿರುವಂತದ್ದು ಇದೆ ಇದು ಸದನದಲ್ಲಿ ಮಂಡನೆಯಾಗಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ಬಾಕಿ ಇರುವಂತ 4 ಬಿಲ್ಗಳಿದೆ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ವಿಧೇಯಕ 2018 ಕರ್ನಾಟಕ ಲೋಕಾಯುಕ್ತ 3ನೇ ತಿದ್ದುಪಡಿ ವಿಧೇಯಕ 2020 ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ 2021 ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕ 2021 ಇದು 4 ಬಿಲ್ಲು ತಡೆ ಹಿಡಿದಿರುವಂತದ್ದು ಇದೆ ನಮ್ಮ ಸದನದ ಕಲಾಪಗಳಲ್ಲಿ ಅತ್ಯಂತ ಪ್ರಮುಖವಾದಂತದ್ದು ಈ ಬಿಲ್ಲುಗಳನ್ನು ನಾವು ಚರ್ಚಿಸೋದು ಮತ್ತು ಅಂಗೀಕರಿಸೋದು ಹಾಗಾಗಿ ಈ ಬಿಲ್ಲುಗಳನ್ನು ನಾವು ಚರ್ಚೆಗೆ ತೆಗೆದುಕೊಳ್ಳುವಂತದ್ದು ಇದೆ ಇನ್ನು ಎರಡನೇದಾಗಿ ನಮ್ಮ ಪ್ರಶ್ನೋತ್ತರಗಳು ಸ್ಟಾರ್ಡ್ ಅನ್ ಸ್ಟಾರ್ಡ್ ಗಮನ ಸೆಳೆಯೋದು 351 ಶೂನ್ಯ ವೇಳೆ ನಿಮಗೆ ಇದೆಲ್ಲವೂ ಗೊತ್ತಿದೆ ಅಡ್ಜರ್ನ್ಮೆಂಟ್ ಮೋಷನ್ ಇಶ್ಯೂ ಇದೆಲ್ಲವೂ ಅದೆಲ್ಲವೂ ಇರುತ್ತೆ ಮತ್ತು ಈ ಬಾರಿಗೆ ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಒಂದು ಬಯಸೋದು ಏನು ಅಂದ್ರೆ ನಾನು ನಮ್ಮದೊಂದು ವೆಬ್ಸೈಟ್ ಅನ್ನು ಈಗ ಪ್ರಾರಂಭ ಮಾಡಿದ್ದೀವಿ ಆ ವೆಬ್ಸೈಟ್ನಲ್ಲಿ ಸ್ಟಾರ್ಡ್ ಅನ್ಸ್ಟಾರ್ಡ್ ಕ್ವೆಶ್ಚನ್ಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ ಅದು ಎಲ್ಲರಿಗೂ ಸಿಗುತ್ತೆ ಸದಸ್ಯರ ಹೆಸರಿನಲ್ಲೂ ಸಿಗುತ್ತೆ ಇಲಾಖಾವಾರು ವಿಷಯದ ಹೆಸರಿನಲ್ಲೂ ಸಿಗುತ್ತೆ ಅದನ್ನು ನಾವು ಈ ಬಾರಿಗೆ ಅದನ್ನು ಪ್ರಾರಂಭ ಮಾಡಿದ್ದೇವೆ ಈ 13ನೇ ತಾರೀಕಿನಿಂದ ಈ ವೆಬ್ಸೈಟ್ ನಿಮ್ಮೆಲ್ಲರಿಗೆ ಲಭ್ಯ ಇದೆ ನಾಡಿನ ಜನತೆಗೆ ಲಭ್ಯ ಇದೆ ಬಹಳ ಒಂದು ನಮ್ಮ ಸಚಿವಾಲಯದಿಂದ ಇದೊಂದು ಒಳ್ಳೆಯ ಪ್ರಯತ್ನ ಆಗಿದೆ ಯಾಕೆಂದರೆ ಬಹಳ ಪಾರದರ್ಶಕವಾಗಿ ಶಾಶ್ವತವಾಗಿ ನಮ್ಮೆಲ್ಲರಿಗೆ ಲಭ್ಯ ಇರುತ್ತೆ ನಾನು ನೀವು ನೋಡಿದ್ದೀವಿ ಸ್ಟಾರ್ಡ್ ಒನ್ ಸ್ಟಾರ್ಟ್ ಕ್ವೆಶನನ್ನು ನಮ್ಮ ನಮ್ಮ ರ್ಯಾಕ್ನಲ್ಲಿ ಹಾಕಿಟ್ಕೊಳ್ತೀವಿ ನಾವು ಆಮೇಲೆ ಅದು ಯಾವ್ದಾದ್ರು ಬೇಕು ಅಂದರೆ ಅದನ್ನು ಹುಡುಕೋ ಸ್ಥಿತಿ ಇದೆಯಲ್ಲ ಅಂದರೆ ನಮಗೂ ನಿಮಗೂ ಗೊತ್ತದು ಯಾಕೆಂದರೆ ಅದು ಬೇಕಾದಾಗ ಅದನ್ನು ಹುಡುಕೋದು ಹೇಗೆ ಅಂತ ಈಗ ಆದರೆ ಬಹಳ ಸರಳವಾಗಿ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಒಂದು ಆವಿಷ್ಕಾರಗಳ ಹಿನ್ನೆಲೆಯಲ್ಲಿ ಲಭ್ಯ ಇರುವಂಥ ಈ ವೆಬ್ಸೈಟ್ನಲ್ಲಿ ನಾವು ಅದನ್ನು ಜೋಡಿಸಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೆ ಅದು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಪತ್ರಕರ್ತರಿಗೆ ಅದು ಹೆಚ್ಚು ಸದಸ್ಯರಿಗೆ ಬಳಕೆ ಆದಷ್ಟೇ ನಿಮಗೂ ಬಳಕೆ ಆಗುವಂಥದ್ದು ಹಾಗಾಗಿ ಸಾರ್ವಜನಿಕರಿಗೂ ಅದು ಆ ವೆಬ್ಸೈಟ್ನಲ್ಲಿ ಲಭ್ಯ ಇರುತ್ತೆ ಇದನ್ನು 13ರಿಂದ ನಾವು ಅಪ್ಲೋಡು ಮಾಡ್ತೀವಿ ನಾನು ಈಗ ಅದನ್ನು ರಿಹರ್ಸಲ್ ಅದನ್ನೆಲ್ಲ ನೋಡಿ ಅದರೊಳಗೆ ಇನ್ನಷ್ಟು ನಾವು ಜೋಡಿಸುವಂಥದ್ದು ಇನ್ನಷ್ಟು ಕೆಲವು ಅಗತ್ಯ ಮಾರ್ಪಾಡುಗಳು ಇದನ್ನೆಲ್ಲ ನಾನು ಸೂಚಿಸಿದ್ದೀನಿ ನಮ್ಮ ಕಾರ್ಯದರ್ಶಿಗಳು ಉಳಿದೆಲ್ಲ ಅಧಿಕಾರಿಗಳಿಗೆ ಆದರೆ ಅದನ್ನು ಪ್ರಶ್ನೋತ್ತರದ ವಿವರಗಳನ್ನೆಲ್ಲವನ್ನು ವೆಬ್ಸೈಟ್ನಲ್ಲಿ ನಮ್ಗಳಿಗೂ ಸಿಗುತ್ತೆ ಅದನ್ನು ಸಹ ಮಾಡಿದ್ದೀವಿ ಸಾಧ್ಯ ಆದರೆ 351 ಗಮನ ಸೆಳೆಯೋದನ್ನು 13ರೊಳಗೆ ಮಾಡ್ತೀವಿ ಒಮ್ಮೆ ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಇದರೊಳಗೆ ಜೋಡಿಸ್ಕೊಳ್ತೀವಿ ಬಟ್ ಸ್ಟಾರ್ಡ್ ಅನ್ ಸ್ಟಾರ್ಟ್ ಅಂತೂ ರೆಡಿ ಇದೆ ಅದು ಸಿಗುತ್ತೆ ಇದನ್ನು ಇದೆಲ್ಲವೂ ಕಲಾಪಗಳು ನಡೆಯುತ್ತೆ ನಿಮಗೆ ಸದನದ ಕಲಾಪಗಳಲ್ಲಿ ಇದೆಲ್ಲವೂ ಉಳಿದಂತೆ ನೀವು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಯಾವ್ಯಾವುದನ್ನು ಅಲ್ಲಿ ನಿರೀಕ್ಷಿಸಿದ್ದೀರೋ ನೋಡಿದ್ದೀರೋ ಅದೆಲ್ಲವೂ ಚಟುವಟಿಕೆಗಳು ಈ ಎಲ್ಲ ಕಲಾಪಗಳಲ್ಲಿ ನಡೆಯುತ್ತೆ ಇದು ಕಲಾಪಗಳ ದೃಷ್ಟಿಯಿಂದ ವಿಷಯವಾರು ಇರುವಂತಹ ವಿಷಯಗಳು ಇದು ಒಂದಾದರೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಅಂದರೆ ವಿಷಯದನ್ನು ಮುಗಿಸ್ಕೊಳ್ತೀನಿ ಆಮೇಲೆ ವ್ಯವಸ್ಥೆ ಭಾಗಕ್ಕೆ ನಾನು ಹೇಳೋದಕ್ಕೆ ಬರ್ತೀನಿ ವಿಷಯಗಳ ದೃಷ್ಟಿಯಿಂದ ಈ ಸದನದಲ್ಲಿ ಬಹಳ ಮುಖ್ಯವಾಗಿ 24ನೇ ತಾರೀಕು ಕೊನೆಯ ದಿನ ಶುಕ್ರವಾರ ಊಟದ ನಂತರದಲ್ಲಿ
ನಾನು ಮುಖ್ಯಮಂತ್ರಿಗಳಿಗೂ ಮಾತನಾಡಿದ್ದೇನೆ, ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳ ಹತ್ರ ವಿನಂತಿಸಿಕೊಂಡಿದ್ದೇನೆ, ಮತ್ತು ಉಳಿದವ್ರ ಜೊತೆಗೂ ನಾನು ಬಿಸ್ನೆಸ್ ಅಡ್ವೈಸರಿ ಒಳಗೆ ಸೋಮವಾರ ದಿನ ಬಿಸ್ನೆಸ್ ಅಡ್ವೈಸರಿ ಇದೆ, ಅವತ್ತಿನ ದಿನ ನಾನು ಉಳಿದವ್ರ ಜೊತೆಗೂ ಚರ್ಚೆ ಮಾಡ್ತೇನೆ. ಶುಕ್ರವಾರ ದಿನ ಹಾಫ್ ಡೇ ಇರುತ್ತೆ ಸೆಷನ್ನು, ಹಾಗಾಗಿ ಅವತ್ತು ಪೂರ್ಣ ದಿನ ಅಧಿವೇಶನವನ್ನು ಮಾಡಿ ಆ ಉಳಿದ ಅರ್ಧ ದಿನದಲ್ಲಿ ಸಂಸದೀಯ ಮೌಲ್ಯಗಳ ಕುರಿತಂತೆ ಒಂದು ವಿಶೇಷವಾದಂಥ ಅಧಿವೇಶನವನ್ನು, ಜಂಟಿ ಅಧಿವೇಶನವನ್ನು ನಾವು ನಡೆಸ್ತೇವೆ. ಅಂದರೆ ಕೌನ್ಸಿಲ್ದವರು ನಮ್ಮ ಹೌಸಿಗೆ ಬರ್ತಾರೆ, ಅಂದರೆ ನಾನು ಅದನ್ನು ವಿನಂತಿ ಮಾಡ್ಕೊಂಡಿದ್ದೀನಿ, ಒಟ್ಟು ಜಂಟಿ ಒಂದು ನಡೆಸ್ತಾರೆ. ಅದರೊಳಗೆ ಲೋಕಸಭಾ ಸ್ಪೀಕರ್ ಅವರಾದಂಥ ಶ್ರೀಯುತ ಓಂ ಬಿರ್ಲಾಜಿಯವರನ್ನು ನಾವು ವಿನಂತಿಸ್ಕೊಳ್ಬೇಕು ಅಂತ ಬಯಸಿದ್ದೇವೆ. ಅವರು ಬಂದು ಅವತ್ತು ನಮ್ಮ ಈ ಒಂದು ಜಂಟಿ ಅಧಿವೇಶನದಲ್ಲಿ ಅವರು ಮಾತನಾಡೋರು ಇದ್ದಾರೆ, ಮತ್ತು ಉಳಿದಂತೆ ನಮ್ಮ ಸಂಸದೀಯ ಗಣ್ಯರು ಸಹ ಮಾತನಾಡ್ತಾರೆ, ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಇತ್ಯಾದಿ. ಅದರ ವಿವರಗಳನ್ನೆಲ್ಲವನ್ನು ಬಿಸ್ನೆಸ್ ಅಡ್ವೈಸರಿ ಒಳಗೆ ನಾನು ಚರ್ಚಿಸಿ ಆಮೇಲೆ ನಾನು ನಿಮ್ಮ ಮುಂದೆ ಬರ್ತೇನೆ. ಆದರೆ ಈ ಅಧಿವೇಶನ, ಹತ್ತು ದಿನದ ಅಧಿವೇಶನದ ಕೊನೆಯ ದಿನದ, ಅಂದರೆ ಅದು ಮಧ್ಯಾಹ್ನದೊಳಗೆ ಅಧಿವೇಶನದ ಭಾಗ ಕಲಾಪಗಳು ನಮ್ಮ ಎಂದಿನಂತೆ ಶುಕ್ರವಾರ ಅರ್ಧ ದಿನದ್ದು ಮುಗಿಯುತ್ತೆ. ಆದರೆ ಅದನ್ನು ಮುಂದುವರಿಸಿ ಉಳಿದ ಅರ್ಧ ದಿನ ನಮ್ಮ ಈ ಒಂದು ಸಂಸದೀಯ ಮೌಲ್ಯಗಳ ಕುರಿತಂತೆ ಒಂದು ಜಂಟಿ ಅಧಿವೇಶನಗಳನ್ನು ನಾವು ನಡೆಸ್ತೇವೆ. ಇದು ಒಂದು ಈ ಸದನದ ಒಂದು ವಿಶೇಷವಾದಂತಹ, ಅಷ್ಟೇ ಹೇಳಿದ್ದಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ನಿಮ್ಮ ಒಳ್ಳೆಯ ಸಲಹೆಗಳನ್ನು ನಾನು ಪರಿಶೀಲಿಸ್ತೇನೆ. ನಾನು ಸಂವಿಧಾನದ ಬಗ್ಗೆ ಚರ್ಚೆಯನ್ನು ತೆಗೆದುಕೊಂಡಾಗ ಎರಡು ದಿನ ಅಂತ ಯೋಚಿಸ್ಕೊಂಡಿದ್ವಿ, ಆಮೇಲೆ ಅದು ಐದು ದಿನಕ್ಕಿಂತ ಮೇಲ್ಹೋಯಿತು. 50 ಜನ ಮಾತಾಡಿದರು ನಮ್ಮ ಗೌರವಾನ್ವಿತ ಸದಸ್ಯರು, ಇನ್ನೂ 20 ಜನಕ್ಕೆ ನಾನು ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ತಾವು ವ್ಯಕ್ತಪಡಿಸ್ತಾ ಇರುವಂಥ ಭಾವನೆ ಸದಸ್ಯರ ಭಾವನೆಗೆ ಅನುಗುಣವಾಗಿದೆ. ನಾನು ಇನ್ನಷ್ಟು ಹೆಚ್ಚು ವಿವರಗಳನ್ನು ಬಿಸ್ನೆಸ್ ಅಡ್ವೈಸರಿ ಒಳಗೆ ಚರ್ಚಿಸ್ತೀನಿ, ಬಟ್ ಈಗ ಯೋಚಿಸಿರೋ ರೀತಿ ಇದಿದೆ. ಈ ಸಂಸದೀಯ ಮೌಲ್ಯಗಳ ಕುರಿತಂತೆ ಚರ್ಚೆಯ ವಿಷಯದ ಅಗತ್ಯತೆಗಳ ಬಗ್ಗಂತೂ ನಮಗೂ ನಿಮಗೂ ಇನ್ನೇನು ಹೇಳೋ ವಿವರಿಸಬೇಕಾದಂತಹ ಸಂದರ್ಭವೇ ಇಲ್ಲ. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ನಡೆದಂಥ ಘಟನೆ, ವಿಧಾನ ಪರಿಷತ್ನಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆಗಳು, ಅನೇಕ ರಾಜ್ಯಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆಗಳು ಇತ್ಯಾದಿ ಇತ್ಯಾದಿ ಎಲ್ಲವೂ ನಮ್ಮ ಕಣ್ಮುಂದೆ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮ. ಈ ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೆಚ್ಚಿಸ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ ಪ್ರಜಾಪ್ರಭುತ್ವದಲ್ಲಿ, ಈ ಸಂಸದೀಯ ವ್ಯವಸ್ಥೆಯನ್ನು ಶಕ್ತಿಶಾಲಿ ಮಾಡೋ, ಶಕ್ತಿಗೊಳಿಸೋದಕ್ಕೆ. ಹಾಗಾಗಿ ಇದನ್ನು ಜನತೆಯ ಅಪೇಕ್ಷೆಗೆ, ನಂಬಿಕೆಗೆ ತಕ್ಕಂತೆ, ವಿಶ್ವಾಸಾರ್ಹತೆಯನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ, ನಾವು ನಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸ್ಕೊಳ್ಳೋದಕ್ಕೆ ಈ ರೀತಿಯ ಚರ್ಚೆ ಅಗತ್ಯ ಇದೆ ಅಂತ ಸಭಾಧ್ಯಕ್ಷನಾಗಿ ನನಗೆ ಮನದಟ್ಟಾಗಿರುವಂಥ ವಿಷಯ. ಹಾಗಾಗಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಅನೇಕರ ಜೊತೆಯಲ್ಲಿ ಚರ್ಚಿಸಿದ್ದೇನೆ, ಮಾನ್ಯ ಸಭಾಪತಿಗಳಲ್ಲೂ ವಿನಂತಿಸ್ಕೊಂಡಿದ್ದೇನೆ. ನಾವು 24ನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ. ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಬಿಸ್ನೆಸ್ ಅಡ್ವೈಸರ್ ಒಳಗೆ ಚರ್ಚಿಸಿ ನಂತರ ನಾನು ನಿಮಗೆ ಅದನ್ನು ತಿಳಿಸ್ತೇನೆ. ಇದಷ್ಟು ವಿಷಯದ ಭಾಗ. ಇನ್ನು ಎರಡನೇದು ವ್ಯವಸ್ಥೆ ಭಾಗ. ಆ್ಯಸ್ ಯೂಶ್ವಲ್ ಎಲ್ಲವೂ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ SOP ಏನಿದೆ ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಸದಸ್ಯರ ಮಧ್ಯೆ ಅಂತರ ಇರುವಂತೆ ನೋಡಿಕೊಳ್ಳೋದು, ಸದಸ್ಯರು ಮಾಸ್ಕು, ಸ್ಯಾನಿಟೈಸು ಇತ್ಯಾದಿ ಬಳಸೋದು ಇತ್ಯಾದಿ ಇತ್ಯಾದಿಗಳನ್ನೆಲ್ಲವನ್ನು ಕೊರೋನಾ ಹಿನ್ನೆಲೆಯಲ್ಲಿ ನಾವೆಲ್ಲ ಎಚ್ಚರಿಕೆಯನ್ನು ಏನು ಪಾಲಿಸಬೇಕು ಆ ಎಚ್ಚರಿಕೆಯನ್ನು ಪಾಲಿಸೋದಕ್ಕೆ ಅಗತ್ಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ, ಮತ್ತು ಭಾಗವಹಿಸುವಂಥವ್ರು ಎಲ್ಲರಲ್ಲೂ ಆ ಎಚ್ಚರಿಕೆಯಿಂದಲೇ ಭಾಗವಹಿಸಬೇಕು ಅನ್ನುವಂತಹ ಅಪೇಕ್ಷೆಯನ್ನು ನಾವು ಕೋರಿಕೊಂಡಿದ್ದೇವೆ, ತಿಳಿಸಿದ್ದೇವೆ. ಮಾಧ್ಯಮದ ಸ್ನೇಹಿತರಿಗೆ, ನಿಮಗೆ ಆ್ಯಸ್ ಯೂಶ್ವಲ್ ಕೆಳಗಡೆಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾರಿಗೆ ಅಲ್ಲಿ ಸ್ಥಳ ಅವಕಾಶ ಕಡಿಮೆ ಆಗುತ್ತೋ ಅವರಿಗೆ ಮೇಲೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಎಂದಿನಂತೆ ಇರುತ್ತೆ, ಅದೇನು ಯಾವುದೂ ಏನು ವ್ಯತ್ಯಾಸ ಇಲ್ಲ, ಅದನ್ನು ಎಂದಿನಂತೆ ಇರುತ್ತೆ. ಅಧಿಕಾರಿಗಳಿಗೆ
ನಾವು ಮೇಲೂ ಕೂತ್ಕೊಳ್ಳೋದಕ್ಕೆ ಹೇಳಿದ್ದೀವಿ, ಹೊರಗೆ ಹೇಳಿದ್ದೀವಿ. ಗನ್ಮೆನ್ಸು, ಪಿ ಎಗಳು, ಉಳಿದಂತೆ ಅನೇಕರು ಯಾರ್ಯಾರ ಜೊತೆಗಿರೋರು ಇದ್ದಾರೋ ಅವರಿಗೆಲ್ಲ ಬ್ಯಾಂಕ್ವೆಟ್ ಹಾಲ್ ಎದುರುಗಡೆಗೆ ಹೇಳಿದ್ದೀವಿ, ಲಾಂಜ್ ನಮ್ಮ ಫಸ್ಟ್ ಫ್ಲೋರ್ನಲ್ಲಿ ಎದುರುಗಡೆಗೆ ಹೇಳಿದ್ದೀವಿ. ಅದೆಲ್ಲ ವ್ಯವಸ್ಥೆಗಳು ಆ್ಯಸ್ ಯೂಶ್ವಲ್ ಇರುತ್ತೆ. ಕ್ಯಾಂಟೀನ್ ಹೊರಗಡೆಗೆ ಇರುತ್ತೆ, ಕ್ಯಾಂಟೀನ್ ಹೊರಗಡೆಗೆ ಇರುತ್ತೆ. ವ್ಯವಸ್ಥೆ ಭಾಗವನ್ನು ಉತ್ತಮವಾಗಿ ರೂಪಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿಕೊಂಡಿದ್ದೀವಿ. ಅದು ವಿಶೇಷವಾಗಿ ಕೊರೋನಾ ಹಿನ್ನೆಲೆಯಲ್ಲಿ ಈ ಒಂದು ಎಚ್ಚರಿಕೆಯನ್ನು ನಾವೆಲ್ಲ ಏನು ವಹಿಸ್ಕೊಳ್ಬೇಕು ಅದಕ್ಕೆ ಅಗತ್ಯವಾದಂತಹ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ದೃಷ್ಟಿಯಿಂದ ನಾವು ಮಾಡಿರುವಂತಹ ವಿಷಯ ಇನ್ನು ಒಂದು ಮಾತನ್ನು ಭಾಳ ಪ್ರಮುಖವಾಗಿ ನಾನು ಹೇಳಿದ್ದೇನೆ ಮತ್ತು ಹೇಳ್ತಿದ್ದೇನೆ, ಮತ್ತೊಂದು ಸಲ ಇವತ್ತು ಹೇಳ್ತೇನೆ. ಅಧಿವೇಶನದಲ್ಲಿ 10 ದಿನ 6 ತಿಂಗಳು ಆದಮೇಲೆ ನಾವು ಈ ಅಧಿವೇಶನವನ್ನು ಸೇರ್ತಾ ಇದ್ದೇವೆ. ಮಾರ್ಚ್ದಲ್ಲಿ ಬಜೆಟ್ ಅಧಿವೇಶನ ಮುಗಿದ ಮೇಲೆ 6 ತಿಂಗಳ ನಂತರ ಈ 10 ದಿನದ ಅಧಿವೇಶನ ಸರ್ಕಾರ ನಿರ್ಧಾರ ಮಾಡಿ ಕೊಟ್ಟಿದೆ. ಈ 10 ದಿನವನ್ನು ನಾವು ಗಂಭೀರವಾಗಿ ಸದನವನ್ನು ನಡೆಸೋದಕ್ಕೆ ಎಲ್ಲರ ಸಹಕಾರವನ್ನು ನಾನು ಸಭಾಧ್ಯಕ್ಷನಾಗಿ ಬಯಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲ ಸಚಿವರಿಗೆ ಮತ್ತು ಎಲ್ಲ ಶಾಸಕರಿಗೆ ನಾನು ವಿನಂತಿಸ್ಕೊಂಡಿದ್ದೇನೆ, ಮತ್ತೊಂದು ಸಲ ವಿನಂತಿಸ್ಕೊಳ್ತೇನೆ. ಯಾರೂ ಗೈರಹಾಜರಾಗದೆ ಸದನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರ ಸಕ್ರಿಯವಾದಂಥ ಪಾಲ್ಗೊಳ್ಳುವಿಕೆ ಅದು ಇರಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ನಾನು ಮಂತ್ರಿಗಳಿಗೆ ಕೋರ್ಕೊಂಡಿದ್ದೀನಿ, ಸೂಚಿಸಿದ್ದೇನೆ, ಯಾರೂ ರಜೆ ಕೇಳಬಾರದು ಅಂತ. ಕ್ಷೇತ್ರದಲ್ಲಿ ಕಾರ್ಯಕ್ರಮ ಅಥವಾ ಇನ್ನೆಲ್ಲೋ ಕಾರ್ಯಕ್ರಮಗಳು, ಪೂರ್ವ ನಿಗದಿತ ಕಾರ್ಯಕ್ರಮಗಳು ಹೀಗಿದ್ದೆಲ್ಲ ಕಾರಣದಿಂದ ನಾವು ಯಾವುದೋ ಒಂದು ಪೂಜೆ, ಯಾವುದೋ ಒಂದು ಹಬ್ಬ ಅದೆಲ್ಲ ತಪ್ಪಿಸ್ಲಿಕ್ಕೆ ಬರುತ್ತಾ, ಅಧಿವೇಶನ ಮಧ್ಯದಲ್ಲೇ ಇರುತ್ತೆ, ಹೀಗೆಲ್ಲ ಬರುತ್ತೆ, ನನ್ನ ಪತ್ರಗಳು ಬರುತ್ತೆ, ಅಪೇಕ್ಷೆಗಳು ಬರುತ್ತೆ. ಆದರೆ ನಾನು ಎಲ್ಲರಿಗೂ ಮಂತ್ರಿಗಳಿಗೂ ನಾನು ಕೋರ್ಕೊಂಡಿದ್ದೀನಿ, ಯಾರೂ ಈ ಬಾರಿಗೆ ರಜೆ ಪತ್ರ ಕೊಡಬೇಡ್ರಿ, ಕೊಡಬಾರ್ದು. ಕಡ್ಡಾಯವಾಗಿ ಅಧಿವೇಶನದಲ್ಲಿ ಹಾಜರಾಗಬೇಕು ಅನ್ನುವಂಥ ಮಾತನ್ನು ನಾನು ಕೇಳ್ಕೊಂಡಿದ್ದೀನಿ. ಅನಿವಾರ್ಯತೆಗಳು ನಮಗೂ ನಿಮಗೂ ಅರ್ಥ ಆಗತ್ತೆ. ಅಂಥ ಆಕಸ್ಮಿಕಗಳು, ಅನಿವಾರ್ಯತೆಗಳು ಇದ್ದಾಗ ನಮಗೆಲ್ಲರಿಗೂ ಅರ್ಥ ಆಗತ್ತೆ ಈ ವ್ಯವಸ್ಥೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಹಕರಿಸಬೇಕಾಗತ್ತೆ ಅಂತ. ಸಹಕಾರ ಇದ್ದೇ ಇರುತ್ತೆ. ಆದರೆ ಅದನ್ನೇ ಒಂದು ನೆಪವಾಗಿ, ಕಾರಣವಾಗಿ ಇಟ್ಟುಕೊಂಡು ಸದನವನ್ನು ನಾವು ಹಾಜರಾಗದೆ ಹೋದರೂ ನಡೆಯುತ್ತೆ ಅನ್ನುವಂಥ ಮಾನಸಿಕತೆ ಅದು ಬರಬಾರ್ದು, ಬೆಳೀಬಾರ್ದು. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಸಲ ನಾನು ಎಲ್ಲರ ಹಾಜರಾತಿಯನ್ನು, ಅದು ಸದಸ್ಯರಲ್ಲೂ ಬಂತು, ಅವರ ಹಾಜರಾತಿಯ ಬಗ್ಗೂ ನಾನು ಅಷ್ಟೇ ಗಂಭೀರವಾಗಿ ಅವ್ರ ವಿಪ್ಗಳಿಗೂ ಎಲ್ಲ ವಿಪ್ಗಳಿಗೂ ತಿಳಿಸಿದ್ದೇನೆ. ಕೋರಮ್ ಆಗಲಿಕ್ಕೆ 1/2 ಗಂಟೆ ಬೆಲ್ ಹೊಡೆಯೋದು, 1 ಗಂಟೆ ಬೆಲ್ ಹೊಡೆಯೋದು, ಇದೆಲ್ಲ ಯಾವ ವ್ಯವಸ್ಥೆಯ ಜವಾಬ್ದಾರಿ ಭಾಗದಲ್ಲಿ ನಾವಿದ್ದೇವೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾರೆ. ಇದು ಯಾವುದು ನಮಗೆ ಶೋಭೆ ತರೋದಲ್ಲ, ನಮ್ಮ ಈ ವ್ಯವಸ್ಥೆಯನ್ನು ಉತ್ತಮಪಡಿಸೋದಕ್ಕೆ ನಮ್ಗೆ ಶಕ್ತಿ ತುಂಬೋದಕ್ಕೆ ಇದು ಸಾಧ್ಯ ಇಲ್ಲ. ಹಾಗಾಗಿ ಕೋರಮ್ ಆಗೋದಕ್ಕೆ ಬೆಲ್ ಹೊಡ್ಕೊಂಡಿರುವಂಥ ಸ್ಥಿತಿ, 224 ಜನ ಸೇರಲಿಕ್ಕೆ ವಿಳಂಬ ಆಗುವಂಥ ದೃಶ್ಯಗಳು, ಇದೆಲ್ಲವೂ ಉತ್ತಮಪಡಿಸಬೇಕಾದ್ರೆ ಪ್ರತಿಯೊಬ್ಬರೂ ನಾವು ಸ್ವಯಂ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಈ ಬಾರಿಗೆ ಕೋರಮಿಗೆ ಪ್ರಾಬ್ಲಮ್ ಆಯಿತು, ಉತ್ತರ ಹೇಳೋದಕ್ಕೆ ಸಚಿವರಿಲ್ಲದೆ ತೊಂದರೆ ಆಯಿತು, ಪ್ರಶ್ನೆ ಕೇಳೋದಕ್ಕೆ ಸದಸ್ಯರಿಲ್ಲದೆ ತೊಂದರೆ ಆಯಿತು. ಈ ರೀತಿ ಯಾವ ಅಂಶವೂ ಅಲ್ಲಿ ಕಾಣಬಾರದು. ಆ ರೀತಿಯಲ್ಲಿ ನಮ್ಮೆಲ್ಲರ ಸಕ್ರಿಯವಾದ ಭಾಗವಹಿಸೋಕ್ಕೆ ಅಗತ್ಯ ಇದೆ ಅನ್ನೋದನ್ನು ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಸರ್ಕಾರದ ಅಧಿಕಾರಿಗಳಿಗೂ ಸೂಚಿಸಿದ್ದೀನಿ, ಸಚಿವರಿಗೂ ಸೂಚಿಸಿದ್ದೀನಿ, ಎಲ್ಲ ಉತ್ತರಗಳು ಕಾಲಕಾಲಕ್ಕೆ ಅದೆಲ್ಲವೂ ಬರಬೇಕು, ಅದರೊಳಗೆ ವಿಳಂಬ ಆಗಬಾರದು ಇತ್ಯಾದಿಗಳನ್ನೆಲ್ಲವನ್ನೂ ಸಹ ನಾನು ಸೂಚಿಸಿದ್ದೇನೆ. ಅದಕ್ಕೆ ಸರ್ಕಾರ ಅಗತ್ಯವಾಗಿ ಸ್ಪಂದಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಸದನವನ್ನು ಜನರ ಅಪೇಕ್ಷೆಗೆ ತಕ್ಕಂತೆ ಗಂಭೀರವಾಗಿ ನಡೆಸಬೇಕಾದಂಥದ್ದು ಎಲ್ಲರ ಜವಾಬ್ದಾರಿ, 224 ಸದಸ್ಯರ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗೆ ಶಕ್ತಿ, ಶೋಭೆ, ವಿಶ್ವಾಸ ಇತ್ಯಾದಿಗಳನ್ನು ಹೆಚ್ಚಿಕೊಳ್ಳೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ. ಆ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ನಾನು ಹೇಳಿದ್ದೇನೆ, ಅದನ್ನು ಯಾರೂ ಅನ್ಯತಾ ಭಾವಿಸದೆ ಇದೆಲ್ಲದಕ್ಕೂ ಸಹಕರಿಸಿ ಸದನವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಒಂದು ನಿಮಿಷ.
ನಾನು ಇನ್ನೊಂದು ವಿಷಯ ನಾನು ಪ್ರಸ್ತಾಪಿಸೋದಕ್ಕೆ ನಾನು ಅದನ್ನು ಪ್ರಸ್ತಾಪಿಸ್ಬಿಡ್ತೀನಿ ಆಮೇಲೆ ಕೇಳ್ತೀನಿ. ನಾನು ಈ ಬಾರಿಗೆ ನಮಗೆ ಈ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಾವೆಲ್ಲ ಹೋಮ್ವರ್ಕ್ ಮಾಡಿದ್ದೀವಿ, ಗ್ರೌಂಡ್ ವರ್ಕ್ ಮಾಡಿದ್ದೀವಿ ಬಿಸ್ನೆಸ್ ಅಡ್ವೈಸರ್ ಒಳಗೆ, ಮತ್ತು ಅದಕ್ಕೊಂದು ಸಮಿತಿ ಇದೆ, ಅದಕ್ಕೊಂದು ಕಮಿಟಿ ಮಾಡಿದ್ದೀವಿ ನಾವು. ಆ ಕಮಿಟಿಯೊಳಗೆ ಫೈನಲ್ ಮಾಡಿ ಈ ಅಧಿವೇಶನದ ಸಂದರ್ಭದಲ್ಲಿ ಆ ಕೊನೆಯ ದಿನದ ಭಾಗದಲ್ಲಿ ಅದನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಚರ್ಚಿಸ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಸಹ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬೇಕಾದಂಥ ಒಂದು ಅವಕಾಶ ಇದೆ. ಇದಲ್ಲದೆ ನಿಯಮಾವಳಿಗಳ ಸಮಿತಿಯ ಸಭೆಯನ್ನು ನಾವು ನಡೆಸಿದ್ದೀನಿ ನಾನು ಹಿಂದಿನ ಅಧಿವೇಶನ ಸಂದರ್ಭದಲ್ಲಿ. ಅದರೊಳಗೆ ಈ ಒಂದು ನೀತಿ ನಿರೂಪಣಾ ಸಮಿತಿ ಎಥಿಕ್ಸ್ ಕಮಿಟಿ ಅದನ್ನು ರಚಿಸಿದ್ದೀವಿ. ಅದರೊಳಗೆ ಅದರದ್ದು ಅಗತ್ಯವಾದಂಥ ಗೈಡ್ಲೈನ್ ಇತ್ಯ ಅದರ ಏನೇನು ಬೇಕೋ ಅದೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ. ನಮ್ಮ ರೂಲ್ ಬುಕ್ನಲ್ಲಿ ಏನೇನು ಚೇಂಜ್ ಆಗಬೇಕು, ಆ್ಯಡ್ ಆಗಬೇಕು ಇತ್ಯಾದಿಗಳನ್ನೆಲ್ಲ ಅದನ್ನು ಸಹ ನಾವು ಈ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಅಂತಿಮಗೊಳಿಸ್ತೀವಿ. ಮತ್ತು ಇದಲ್ಲದೆ ಈ ಕಾನ್ಸ್ಟಿಟ್ಯೂಷನ್ ಕ್ಲಬ್ ವಿಷಯ ಒಂದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಏನಾದರೂ ಮಾಡಿ ನಾವು ಎಲ್ಲರೂ ಜೊತೆ ಸೇರಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಇಶ್ಯೂವನ್ನು ಒಂದು ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಂಡು ಅದನ್ನು ಅನುಕೂಲ ಆಗೋ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ರಚಿಸೋದಕ್ಕೆ ಬೇಕಾದಂಥ ಚರ್ಚೆ ಪ್ರಯತ್ನಗಳನ್ನು ನಾವು ಮುಂದುವರಿಸ್ತೀವಿ. ಮತ್ತು ನಮ್ಮ ಸಿ ಪಿ ಎ ಕಾಮನ್ ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನಿನ ಒಂದು ಸಭೆ ಇತ್ಯಾದಿಗಳಿರುತ್ತೆ, ಅದು ರೂಟೀನ್. ಅದನ್ನು ಸಹ ನಾವು ನಮ್ಮ ಈ ಎಲ್ಲ ಅಧಿವೇಶನ ಸಂದರ್ಭದಲ್ಲಿ ಇದೆಲ್ಲವನ್ನು ನಡೆಸ್ತೇವೆ. ಈ ಬಾರಿಗೆ ಭಾಳ ನೋವಿನ ನನಗೂ ಕಷ್ಟದ ವಿಷಯ ಅಂದರೆ ನಮ್ಮ ಅನೇಕ ಹಿರಿಯರು ಸ್ವರ್ಗಸ್ಥರಾಗಿರುವಂಥದ್ದಿದೆ. ಅದಕ್ಕೆ ಪಟ್ಟಿ ಮಾಡಿದ್ದೀವಿ, ಮಾಡ್ತಿದ್ದೀವಿ. ಆದರೆ ಈ ಬಾರಿಯ ನಮ್ಮ ಮೊದಲ ದಿನದ ಕಲಾಪದಲ್ಲಿ ಅದು ಅನೇಕ ಹಿರಿಯರಿಗೆ ಸಂತಾಪ ಸೂಚಿಸುವಂಥದ್ದು ಸಹ ಮೊದಲನೇ ದಿನ ಇದೆ. ಅದಾದ ನಂತರ ಬಿಸ್ನೆಸ್ ಅಡ್ವೈಸರಿ ಆಗುತ್ತೆ. ಹಾಂ, ಇನ್ನೊಂದು, ಈ ಬಾರಿ ಅಧಿವೇಶನದಲ್ಲಿ ನಾವು ಸಾರ್ವಜನಿಕರಿಗೆ ಅವಕಾಶ ಇದೆ ಅಂದರೆ ಪ್ರವೇಶ ನೋಡೋದಕ್ಕೆ ವೀಕ್ಷಿಸೋದಕ್ಕೆ ಬರ್ತಾರಲ್ಲ. ಆದರೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ನಾನು, ಈ ಶಾಲೆ ಮಕ್ಕಳು ಪ್ರವಾಸಕ್ಕೆ ಕರ್ಕೊಂಡು ಬರೋದಿದೆಯಲ್ಲ, ಅವರು ಅದನ್ನು ಮಾಡಬಾರ್ದು ಅಂತ ನಾನು ಹೇಳ್ಕೊಳ್ತೀನಿ. ಅಂದರೆ ಸಾರ್ವಜನಿಕರಿಗೆ ಅಂದರೆ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಬರೋದು, ಅಧಿವೇಶನ ನಡೆದು ತೋರಿಸೋದು ಒಂದು ಒಂದು ಭಾಳ ಒಂದು ಉತ್ಸಾಹದ ಭಾಗ ಅದು ಅಂದರೆ ಚಟುವಟಿಕೆಯಲ್ಲಿ. ಆದರೆ ಈ ಸಂದರ್ಭದಲ್ಲಿ ಕರೋನಾ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬರೋದು ಬೇಡ ಅಂತ ನಾನು ಸೂಚಿಸೋದಕ್ಕೆ ಬಯಸ್ತಾ ಇದ್ದೇನೆ. ವಿಷಯಗಳ ಆಧಾರಿತವಾಗಿ ಸಮಯಗಳನ್ನು ನಿರ್ಧಾರ ಮಾಡೋದು ಇದ್ದೇ ಇದೆ. ಆ ಸಮಯಕ್ಕೆ ಸಹಕರಿಸಿ ಎಲ್ಲರೂ ಕಲಾಪಗಳನ್ನು ಉತ್ತಮವಾಗಿ ನಡೆಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೀವೇ ನೋಡ್ತೀರಿ ಅಲ್ಲಿ, ನೀವೇ ಎಲ್ಲ ಹತ್ತಿರದಿಂದ ನೋಡೋರು. ಹಾಗಾಗಿ ಎಲ್ಲದಕ್ಕೂ ಕಾಲಾವಕಾಶ ಇದ್ದೇ ಇದೆ, ಸಮಯದ ಮಿತಿ ಇದ್ದೇ ಇದೆ. ಎಲ್ಲರೂ ಅದರೊಳಗೆ ಸಹಕರಿಸಬೇಕು, ಅಂದಾಗಲೇ ಅದು ಯಶಸ್ವಿಯಾಗಿ ಎಲ್ಲರಿಗೂ ಪಾಲ್ಗೊಳ್ಳೋದಕ್ಕೆ ಅವಕಾಶವಾಗಿ ಸದನದ ಕಲಾಪ ಚೆನ್ನಾಗಿ ನಡೆಯೋದು. ಅದಕ್ಕೆಲ್ಲರ ಸಹಕಾರ ಬೇಕಾಗತ್ತೆ. ನಾನು ಕಾಲಮಿತಿಯನ್ನು ಹೇಳೇ ಹೇಳ್ತಿರ್ತೀನಿ, ನಾವೆಲ್ಲ ಪ್ರಯತ್ನ ಮಾಡೇ ಮಾಡ್ತಿರ್ತೀವಿ. ಆದರೆ ಆಯಾ ವಿಷಯ ಗಂಭೀರತೆ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ನಾನು ಉತ್ತಮವಾಗಿ ಅದನ್ನು ಒಂದು ಚೌಕಟ್ಟಿನಲ್ಲಿ ನಡೆಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸದಸ್ಯರೆಲ್ಲರೂ ಅದಕ್ಕೆ ಸಹಕರಿಸ್ತಾರೆ, ಸಹಕರಿಸಬೇಕಾಗತ್ತೆ, ಅಪೇಕ್ಷೆ ಇದೆ. ನೀವು ಈ ಮಾನಸಿಕತೆ ಇದೆಯಲ್ಲ ಅಂದರೆ ನೀವು ಹೇಳ್ತೀರಾ, ಆಮೇಲೆ ಅವ್ರು ಹಾಗೆ ಮಾಡೋದು ಮಾಡ್ತಾರೆ. ಇದು ಇಲ್ಲಿಗೆ ಫುಲ್ ಪಾಯಿಂಟ್ ಅದು, ನಾನು ಹೇಳ್ತೇನೆ ಅದು ಆಗಬೇಕು ಅದಷ್ಟೇ. ಅವ್ರು ಹಾಗೆ ಮಾಡೋದು ಮಾಡ್ತಾರೆ, ಮುಂದೇನು ಮಾಡ್ತೀರಿ, ಈ ಪ್ರಶ್ನೆಗಳು ಅದು ಉತ್ತರ ಇದ್ದೇ ಇದೆ. ಆದರೆ ಅದು ಆ ಕಾಲ ಕಾಲಕ್ಕೆ ಆ ಸ್ಥಾನದಿಂದ ಏನೇನು ನಿರ್ಣಯಗಳು ಬರುತ್ತೋ ಬರುತ್ತೆ. ಆದರೆ ಈಗ ಈ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಶಾಸಕರಾಗಿ ಆಯ್ಕೆಯಾಗಿ 6 ತಿಂಗಳ ನಂತರ ನಡೆಯುವಂಥ 10 ದಿನದ ಅಧಿವೇಶನವನ್ನು
ನಾವು ಪೂರ್ಣ ಸಮಯ ಇಲ್ಲಿದ್ದು ಅದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಹಾಗಾಗಿ ಆ ಸಮರ್ಥವಾಗಿ ಅದನ್ನು ಮಾಡೇ ಮಾಡ್ತಾರೆ ಅವರು. ನನಗೆ ಅವ್ರ ಬಗ್ಗೆ ನನ್ನ ಸದಸ್ಯರ ಬಗ್ಗೆ ಬಹಳ ವಿಶ್ವಾಸದಲ್ಲೇ ನಾನು ಇದ್ದೇನೆ ಮತ್ತು ಇರ್ತೇನೆ. ಆದರೆ ಈ ಕಾಲಕಾಲಕ್ಕೆ ನಾವು ಹೇಳೋದು ಸಹ ನಮ್ಮ ಅಗತ್ಯವಾದ ಭಾಗ. ಆದರೆ ಅದನ್ನು ಪಾಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಪಾಲಿಸಿಲ್ಲ ಅಂದರೆ ಆ ಕಾಲದಲ್ಲಿ ಆ ಸ್ಥಾನದಿಂದ ಏನು ನಿರ್ಣಯ ಬರುತ್ತೋ ಪಾಲಿಸ್ಬೇಕಾಗತ್ತೆ ಎಲ್ಲರೂ. ಒಂದು ಮೂರ್ತಿ ಅದು ರಚನೆ ಆಗಬೇಕು ಅಂತಾದರೆ ಅನೇಕ ಚಾಣದ ಏಟುಗಳು ಅದಕ್ಕೆ ಬಿದ್ದಿರುತ್ತೆ. ಒಂದು ಚಾಣದ ಏಟನ್ನು ಹಾಕಿ ಮೂರ್ತಿ ಆಯ್ತಾ ಅಂತ ಕೇಳಿದರೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ನಾವು ಒಳ್ಳೆಯ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಇದು ನಿರಂತರವಾದ ಪ್ರಕ್ರಿಯೆ. ಇದು ಒಳ್ಳೇದು ಮಾಡೋದಕ್ಕೆ ನಿರಂತರವಾದ ಪ್ರಕ್ರಿಯೆಗಳನ್ನು ಪ್ರಯತ್ನವನ್ನು ಮಾಡಲೇಬೇಕು. ಹಾಗಾಗಿ ಇದೆಲ್ಲವೂ ಒಂದೇ ಯಾವುದೋ ಕಾರ್ಯಕ್ರಮದಿಂದ, ಒಂದೇ ಯಾವುದೋ ಮೀಟಿಂಗಿಂದ, ಒಂದು ಸಭೆಯಿಂದ ಅಥವಾ ಒಂದು ಏನೋ ಒಂದು ಹೊಸ ಆದೇಶಗಳಿಂದ ಆಗ್ಬಿಡುತ್ತೆ ಅನ್ನೋದಲ್ಲ. ನಿರಂತರವಾದ ಪ್ರಯತ್ನದ ಭಾಗವಾಗಿ ನಮ್ಮೆಲ್ಲ ಚಟುವಟಿಕೆಯನ್ನು ನಡೆಸ್ತಾ ಇದ್ದೇವೆ. ಅದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಗಿರೋ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮೊನ್ನೆ ಕುಮಾರಕೃಪಾದಲ್ಲೂ ಸಂಬಂಧಪಟ್ಟಂತೆ ಒಂದು 10-12 ಜನರದ್ದು ಒಂದು ಸಣ್ಣ ತಂಡವನ್ನು ಮಾಡಿ ಅದರಲ್ಲೂ ನಾವು ಸಮಾಲೋಚನೆಗಳನ್ನು ಮಾಡಿದ್ದೇವೆ. ನಾನು ಈ ಯಾವ ಭಾವನೆಯಲ್ಲಿ ನನ್ನ ಮಾತನ್ನು ಹೇಳ್ತಾ ಇದ್ದೇನೋ ಅದೆಲ್ಲವೂ ಆ ಸಭೆಗಳ ಒಂದು ಪ್ರತಿಫಲನ ಇದೆ. ಇರಲಿಲ್ಲ ಎಥಿಕ್ಸ್ ಕಮಿಟಿ ಇರಲಿಲ್ಲ ಕರ್ನಾಟಕದಲ್ಲಿ ವಿಧಾನಸಭೆಗೆ. ಅದನ್ನು ನಾವು ಮಾಡಿದ್ವಿ, ಅದನ್ನು ಸೇರಿಸ್ಬೇಕಾಗತ್ತೆ ರೂಲ್ ಬುಕ್ನಲ್ಲಿ, ಅಂದರೆ ರೂಲ್ ಅಮೆಂಡ್ಮೆಂಟ್ ಒಂದು ಆಗಿ ಅದರೊಳಗೆ ಸೇರ್ಪಡೆ ಆಗಬೇಕಾಗತ್ತೆ. ಎಥಿಕ್ಸ್ ಕಮಿಟಿ ಒಂದು ಮಾಡೆಲ್ ಆಗಿದೆ ಮತ್ತು ಅದು ಹೀಗಿರುತ್ತೆ ಇತ್ಯಾದಿಗಳೆಲ್ಲ ನಮ್ದು ಅದಕ್ಕೆ ಆಮೇಲೆ ಸಂಬಂಧಪಟ್ಟಂತೆ ಜಿಒಗಳೆಲ್ಲ ಬರುತ್ತೆ. ಅದು ಫೈನಲ್ ಮಾಡಿದ್ದೀವಿ. ಅದಕ್ಕೆಲ್ಲ ಯಾರ್ಯಾರು ಇರಬೇಕು ಅನ್ನೋದಿದೆ. ಎಲ್ಲರೂ ಇರ್ತಾರೆ, ಎಲ್ಲ ಯಾವುದು ಒಂದೇ ಆಡಳಿತದವ್ರದ್ದು ಮಾತ್ರ ಅಲ್ಲ ಅಥವಾ ಪ್ರತಿಪಕ್ಷದವ್ರದ್ದು ಮಾತ್ರ ಅಲ್ಲ, ಎಲ್ಲ ಹಿರಿಯ ಸದಸ್ಯರನ್ನು ಒಳಗೊಂಡಂತೆ ಆ ಕಮಿಟಿ ಇರುತ್ತೆ. ಅದರದ್ದೆಲ್ಲ ಡಿಟೇಲ್ ಎಲ್ಲ ಕಡೆ ಆಮೇಲೆಲ್ಲ ಕೊಡ್ತೀನಿ, ಕಾಲಕಾಲಕ್ಕೆ ಕೊಡ್ತೀವಿ. ಹೇಳಿದ್ದೇವೆ ಇಬ್ಬರು ಸಭಾಧ್ಯಕ್ಷರು ಸಭಾಪತಿಗಳು ಎಲ್ಲರಿಗೂ ಚೀಫ್ ಮಿನಿಸ್ಟರ್ ಒಳಗೊಂಡಂತೆ ಎಲ್ಲ ಮಂತ್ರಿಗಳಿಗೂ ಸಂವಿಧಾನಬದ್ಧವಾದಂಥ ಸ್ಪೀಕರು ಚೇರ್ಮನ್ರನ್ನು ಒಳಗೊಂಡಂತೆ ಇರುವಂಥವರಿಗೂ ಸಹ ಡಿಸಿಗ್ನೇಟೆಡ್ ಕ್ವಾರ್ಟರ್ಸ್ ಅಂತೂ ಮಾಡಿಬಿಡಿ. ಯಾರ್ಯಾರು ಎಲ್ಲ ವಾಸ್ತುವು ಹೇಗಿದೆ ಅಂತ ಇಷ್ಟು ವರ್ಷ ನೋಡಿದ್ದೀವಿ ನಾವು. ಯಾರು ಉಳಿದಿದ್ದಾರ, ಯಾವ ವಾಸ್ತು ಯಾರು ಬದಲು ಮಾಡಿಕೊಂಡ್ರು, ಯಾರಾದರೂ ಪರ್ಮನೆಂಟಾಗಿ ಉಳಿಲಿಕ್ಕೆ ಸಾಧ್ಯ ಆಗಿದೆಯಾ? ಉಳಿಯೋದಿಲ್ಲ, ವಾಸ್ತವಿಕತೆ ಇದು. ಹಾಗಾಗಿ ಡಿಸಿಗ್ನೇಟೆಡ್ ಕ್ವಾರ್ಟರ್ಸ್ ಅಂತ ಮಾಡಿ ಇಂಥವರಿಗೆ ಈ ಕ್ವಾರ್ಟರ್ಸ್, ಯಾರು ಮಂತ್ರಿ ಆದರೂ ಅವರಿಗೆ ಆ ಕ್ವಾರ್ಟರ್ಸು, ಯಾರು ಸಭಾಧ್ಯಕ್ಷ ಸಭಾಪತಿಗಳಾದರೂ ಅವ್ರಿಗೆ ಆ ಕ್ವಾರ್ಟರ್ಸ್ ಅಂತ ಮಾಡಿ ಅಂತ ಕೇಳ್ಕೊಂಡಿದ್ದೇವೆ. ಸರ್ಕಾರ, ನೂತನ ಮುಖ್ಯಮಂತ್ರಿಗಳು ಶ್ರೀಯುತ ಬೊಮ್ಮಾಯಿ ಅವರು ಈ ಎಲ್ಲ ವಿಷಯಗಳ ಬಗ್ಗೆ ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಅಂತ ಹೀಗಿದ್ದೆಲ್ಲ ಉಳಿದಿದ್ದದ್ದು ಯಾವುದಿದೆ ಅದ್ರ ಬಗ್ಗೆಲ್ಲ ತ್ವರಿತವಾಗಿ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕೆಂದರೆ ಒಬ್ಬೊಬ್ರು ಕರೆಸಿದಾಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಸಹಜವಾಗಿ ಇರುತ್ತೆ, ಹೇಳ್ತಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಂದು ಒಂದೇ ಒಂದು ನಂಬಿಕೆ ಅಂದರೆ, ನನ್ನ ವಿಶ್ವಾಸ ಅಂದರೆ, ನಾವು ಅಗತ್ಯಕ್ಕೆ ತಕ್ಕಂತಹ ಎಲ್ಲ ಸೌಲಭ್ಯವನ್ನು ಇಟ್ಕೊಳ್ಬೇಕು. ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂಥವರು, ಹಾಗಾಗಿ ನಾವು ನಮ್ಮ ಅಗತ್ಯತೆ ಅಂತ ಭಾವಿಸ್ಕೊಂಡು ಅಥವಾ ನಮ್ಮ ನಂಬಿಕೆ ಅಂತ ಭಾವಿಸ್ಕೊಂಡು ನಾವು ಏನೇನು ಮಾಡ್ಕೊಳ್ತೀವೋ ಅದು ಯಾವುದು ಮಾಡಿದರೂ ಅದು ಯಾವುದು ಅದು ಯಾವಾಗ ಬರಬೇಕೋ ಅದು ಬರುತ್ತೆ, ಯಾವಾಗ ಹೋಗಬೇಕೋ ಅದು ಹೋಗುತ್ತೆ, ಅದು ಅಷ್ಟೇ. ಈ ನಂಬಿಕೆ ಇದ್ದುಬಿಟ್ರೆ ನಮ್ಗೆ ಡಿಸಿಗ್ನೇಟೆಡ್ ಕ್ವಾರ್ಟರ್ಸೂ ಸರಳ ಆಗುತ್ತೆ, ವಾಸ್ತು ವಿಷಯವೂ ಸರಳವಾಗಿ ನಾವು ಮುಕ್ತಾಯಗೊಳಿಸ್ಕೊಳ್ಲಿಕ್ಕೆ ಬರುತ್ತೆ, ಮತ್ತು ಈ ಗೊಂದಲಗಳು ಏನೇನು ಇದರಿಂದಾಗಿ ನಿರ್ಮಾಣ ಆಗುತ್ತೆ ಅದನ್ನು ನಾವು ಪೂರ್ಣ ವಿರಾಮ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಬೇರೆ ಮತ್ತೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇತ್ತೀಚೆಗೆ ಆರೋಗ್ಯ ಇಲಾಖೆ ಕೊಟ್ಟಂತ ಅಧಿಕಾರದ ಬಗ್ಗೆ ಏನು ವಿವರದ ಬಗ್ಗೆ ವರದಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಅಧಿಕಾರಿ ಯಾವುದೇ ಇಲಾಖೆ ಅಧಿಕಾರಿಗಳು ಆ ಸಾರ್ವಜನಿಕ ಸಮಿತಿ ಅಪೇಕ್ಷೆ ಪಟ್ಟಂತ ವರದಿನ ಆ ವಿವರನ ಕೊಡ್ಲಿಕ್ಕೆ ಯಾಕೆ ಇದೆ ಅಂತ ಕೊಡೋದಾದ್ರೆ ತಪ್ಪು ಅದನ್ನ ಯಾಕೆ ಕೊಡ್ತಾರೆ ಅವ್ರು ತಪ್ಪು ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯವರು.
ಈ ವಿಷಯ ನಮ್ಮ ಕಮಿಟಿಗಳೇನಿದೆಯಲ್ಲ ಸದನ ಸಮಿತಿಗಳು ಅದರ ವಿಷಯದ ಕುರಿತಂತೆ ಅಲ್ಲಿ ಚರ್ಚಿಸುವ ವಿಷಯ ವರದಿಯಾಗಿರೋ ವಿಷಯ ವರದಿ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಂಡಿರೋ ವಿಷಯ ಇತ್ಯಾದಿಗಳೆಲ್ಲವೂ ಒಂದು ಸಮಗ್ರವಾಗಿ ನಾವು ಯೋಚಿಸ್ಕೊಂಡು ಮುಂದಿನ ದಿನದಲ್ಲಿ ತಾವು ಹೇಳಿದಂತೆ ಬರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸ್ಕೊಡೋದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಿಜ ಕೆಲವಾರು ವಿಷಯಗಳು ಗೊಂದಲಮಯವಾಗಿದೆ, ಆದರೆ ಗೊಂದಲ ಪರಿಹರಿಸೋದಕ್ಕೆ ನಾವು ಕಮಿಟಿಯ ಚೇರ್ಮನ್ರ ಜೊತೆಗೆ, ಈಗ ಮುಂದಿನ ತಿಂಗಳು ಕಮಿಟಿ ಬೇರೆ ಆಗುತ್ತೆ, ಆ ಚೇರ್ಮನ್ರ ಜೊತೆಗೂ ಸಮಾಲೋಚಿಸ್ತೇನೆ ಮತ್ತು ಬಿಸ್ನೆಸ್ ಅಡ್ವೈಸರ್ಗಳಿಗೂ ಸಮಾಲೋಚಿಸ್ತೇನೆ. ಈಗ ಈ ಪ್ರೆಸಿಡೆಂಟ್ ಅನ್ನೋದು ಏನು, ನಮ್ಮ ರೂಲ್ಗಳು ಇತ್ಯಾದಿಗಳು ಏನು ಅನ್ನುವಂಥದ್ದೆಲ್ಲ ಒಂದು ವಿಷಯ. ರೂಲು ಅನ್ನೋದು ಇದ್ದೇ ಇದೆ ಪ್ರತಿಯೊಂದಕ್ಕೂ, ಯಾವ ವಿಷಯ ಯಾವ ಕಮಿಟಿಯವರು ಯಾವ ವಿಷಯ ತೊಗೊಳ್ಬೇಕು, ಯಾವ ಕಮಿಟಿಯವರು ಯಾವ ವಿಷಯ ಚರ್ಚೆ ಮಾಡಬೇಕು ಇತ್ಯಾದಿ ಎಲ್ಲ ಇದೆ. ಆದರೆ ಬೇರೆದು ನಾವು ಮಾಡಲಿಕ್ಕೆ ಅಧಿಕಾರ ಇಲ್ವಾ? ಇದೆ, ಅವಕಾಶ ಇದೆ. ಅಂದರೆ ಅವಕಾಶ ಇದ್ದೇ ಇರುತ್ತೆ, ನಾನು ಕಮಿಟಿಯ ಸದಸ್ಯನಾಗಿ ನಾನು ನೋಡಿದ್ದೇನೆ, ಅವಕಾಶಗಳು ಇದ್ದೇ ಇರುತ್ತೆ. ಆದರೆ ಅದರ ಮೇಲೆ ನಾವು ಎಲ್ಲಿ ತನಕ ಮುಂದೆ ಹೋಗ್ಬೋದು, ಆ ವಿಷಯಾಧಾರಿತವಾಗಿ ಎಲ್ಲಿ ತನಕ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೋದು, ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ, ನಿಯಮಾವಳಿಗಳ ಪ್ರಕಾರ ಇತ್ಯಾದಿಗಳೆಲ್ಲವೂ ಅದರೊಳಗೂ ಅನೇಕ ರೀತಿಯ ಸುಧಾರಣೆಗಳ ಅಗತ್ಯತೆಗಳು ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ನಾವೆಲ್ಲರೂ ಕುಳಿತು ಯೋಚಿಸ್ಕೊಂಡು ಸಾರ್ವಜನಿಕ ಮಹತ್ವದ ವಿಷಯಗಳಿದ್ದರೆ ಅದನ್ನು ಎಲ್ಲಿ ತನಕ ಮುಂದೆ ತೆಗೆದುಕೊಂಡು ಹೋಗಲೇಬೇಕಾಗತ್ತೆ, ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಮಾಲೋಚನೆ ಮಾಡಿ ನಿರ್ಣಯಿಸ್ತೇವೆ.